ಯಾವಾಗ ಬಂದ್ರಿ? ಈ ಎಲ್ಲಿಂದ ಬಂದ್ರಿ? ಆಕಾಶದಿಂದ ಬರ್ತೀವಿ, ಭೂಮಿಯಿಂದ ಬರ್ತೀವಿ, ಕಂಬ ಓಡ್ಕೊಂಡು ಬರ್ತೀವಿ. ಗೊತ್ತಿಲ್ಲ ನಮ್ಮ ಹೆಸರು? ಗೋಪಿನಾಥ್, ಅಲಾಯಸ್ ಗೋಪಾಲಕೃಷ್ಣ. ಯಾರು ಸದಾ ನಮ್ಮನ್ನ ನೆನೆಸ್ಕೊತಾರೋ ಅವ್ರನ್ನ ನೋಡೋಕೆ ಎಲ್ಲೆಂದ್ರಲ್ಲಿ ಉದ್ಭವ ಆಗ್ತೀವಿ ಅಲ್ವೇ ಮಾವ? ಹೌದು ನನ್ನ ಅಳಿಯ, ಬಾ ಊಟ ಮಾಡೋಣ. ಡ್ಯಾಡಿ, ನೀವು ಅವ್ರ ಹತ್ರ ಮಾತಾಡ್ಬೇಡಿ. ಡ್ಯಾಡಿ ಮಾತಿನಲ್ಲಿ ಮನೆ ಕಟ್ಟೋದ್ರಲ್ಲಿ ಮಹಾ ನಿಸ್ಸೀಮರು. ನಮ್ಮ ಮೇಲೆ ಅಷ್ಟೊಂದು ವಿಶ್ವಾಸ ಇರೋರು, ರಾಜಣ್ಣನ ಮದ್ವೆಗೆ ಯಾಕೆ ಬರ್ಲಿಲ್ಲ ನೀವು? ನೋಡಿ, ನಾವು ದೇಶ ಸೇವಕರು, ಡ್ಯೂಟಿ ಮೊದಲು, ಅಣ್ಣ ತಮ್ಮ ಅಕ್ಕ ಭಾವ ಎಲ್ಲ ಆಮೇಲೆ. ಸರಿ, ಅಷ್ಟೊಂದು ಡ್ಯೂಟಿ ಕಾನ್ಶಿಯಸ್ ಇರೋರು ಇವತ್ ಯಾಕೆ ಬಂದ್ರಿ ಡ್ಯೂಟಿ ಮಾಡೋಕೆ? ರಾಜ ಹೇಳೋ, ನಿನ್ ತಂಗಿಗೆ ಬೆಳಿಗ್ಗೆ ನಂದು ಯಾಕೆ ದುಡ್ದಿದ್ದೀನಿ ಅಂತ? ಬಹಳ ದುಡ್ದಿದ್ದಾನೆ. ನೀ ಏನ್ ಹೇಳೋದು, ಆ ಟಿಫಿನ್ ಕ್ಯಾರಿಯರ್ ಖಾಲಿ ಆದಾಗ ನಿಮ್ಗೆ ಅರ್ಥ ಆಗುತ್ತೆ. ಏನತ್ತೆ ಸುಮ್ನೆ ನೋಡ್ತಾ ನಿನ್ಬಿಟ್ರಿ? ಅಲ್ಲಪ್ಪ, ನೀನಿಷ್ಟು ದೊಡ್ಡ ಕೆಲಸದಲ್ಲಿದ್ರು ಸ್ವಲ್ಪನೂ ಬದಲಾಯಿಸ್ಲಿಲ್ವಲ್ಲ. ಅಪ್ಪ, ಇವತ್ತಿಗೆ ನಾನು ಪಟ್ಟ ಶ್ರಮ ಸಾರ್ಥಕವಾಯ್ತು. ಅತ್ತೆ ಬೇಗ ಬಡಿಸಿ ಬಡಿಸಿ, ತುಂಬಾ ಹಸಿವಾಗಿದೆ. ಬರಬಹುದೇ ಮೇಡಮ್? ಬಂದಾದ್ಮೇಲೆ ಕೇಳೋದೇನು? ನನ್ನೊಂದ್ ಸ್ವಭಾವ ನೋಡಿ, ಮನಸ್ಸಿಗೆ ಅನ್ಸುತ್ತನ್ನ ಮೊದ್ಲು ಮಾಡ್ಬಿಡ್ತೀನಿ, ಆಮೇಲೆ ಪರ್ಮಿಷನ್ ಗಿರ್ಮಿಷನ್ ಅದು ಇದು ಎಲ್ಲ. ಹಾಗಾದ್ರೆ ಬಹಳ ಡೇಂಜರ್ ಮನುಷ್ಯರು ನೀವು. ನಾನೇನು ಡೇಂಜರ್ ಮನುಷ್ಯನಲ್ಲ, ಹೆಂಗಸರು ಪಾಲಿಗೆ ಎಳೆ ಮಗು. ಮಕ್ಕಳನ್ನ ಆಡ್ಸೋ ಅಭ್ಯಾಸವಿಲ್ಲ ನನಗೆ, ಮೊದಲು ನೀವಿಲ್ಲಿಂದ ಹೊರಡಿ. ಏನು ಮಿಸ್, ತೀರಾ ಲಿಟ್ರಲ್ ಸೆನ್ಸ್ ಗೆ ಹೋಗ್ಬಿಡ್ತೀರಲ್ಲ ನೀವು. ನಾನಂದಿದ್ದು ಮಗುವಿನಂತ ಸ್ವಭಾವ ನಂದು ಅಂತ. ಪಾಪ ಪಾಪ ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರಲ್ಲ ಅಲ್ಲ. ನೋಡಿ, ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬಲೇ ಮಾತಿನ ಮಲ್ಲ ಕಂಡ್ರಿ ನೀವು, ಶಿವನ ಬುಡ್ಬುಡಿಕೆನೇ ಉರುಳ್ಕೊಂಡು ಬಂದಿರ್ಬೇಕು. ಈ ಮಲ್ಲೊಂದು ರಿಕ್ವೆಸ್ಟ್, ಬೇಗ ಹೇಳಿ, ಜಾಗ ಖಾಲಿ ಮಾಡಿ. ಗಾಬರಿ ಆಗ್ಬೇಡಿ, ಸುಲಭವಾದ್ದೆ. ಇವತ್ತು ನಂಗೆ ಯಾಕೋ ಭೇಟಿ ಆಡ್ಬೇಕು ಅಂತ ಅನ್ನಿಸ್ತೆ. ಕಂಪನಿ ಕೊಡ್ತೀರಾ? ನನಗೆ ಇಂಟ್ರೆಸ್ಟ್ ಇಲ್ವಲ್ಲ. ಆದ್ರೆ ನನಗೆ ನಿಮ್ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ. ನೀವು ಬರ್ತೀರೋ ಇಲ್ವೋ? ನಾನು ಬರಲ್ಲ. ನೀವು ಬರೋಲ್ಲ ಅಂದ್ರೆ ನಾನು ಇಲ್ಲಿ ಕೆಳಗೆ ಬಿದ್ದು ಹರ ಹರ ಅಂತೀನಿ. ಅಷ್ಟು ಮಾಡ್ರಿ, ನಾನು ನಿಜಕ್ಕೂ ಬಿದ್ದು ಹೋಗ್ತೀನಿ. ದೇವರಾಣಿಗೂ ಬಿದ್ದು ಬಿಡ್ರಿ. ಆಮೇಲೆ ನೀವು ಅಳ್ಕೊಡುದು. ನಾನು ಅಳೋಲ್ಲ, ನಾನು ಹೋಗ್ತೀನಿ. ಹೋಗ್ರಿ, ಬಿದ್ದು ಬಿಡ್ತೀನಿ. ಬೇಡ್ರಿ, ಬೇಡಿ ಅಂತ ಹೇಗಿಲ್ಲಾದ್ರು. ನಾನು ಅನ್ನೋಲ್ಲ, ಬೇಟಾಗ ಬರ್ತೀನಿ. ಅನ್ನೋಲ್ಲ. ಕಪ್ಪು, ಅಯ್ಯೋ ಕಪ್ಪು. ಬೇಟಾಗ ಬರ್ತೀರಾ? ಬರ್ತೀನಿ. ಬರ್ತೀರಲ್ಲ? ಖಂಡಿತ ಬರ್ತೀನಿ. ಇಲ್ಲ ಬರ್ತೀರಲ್ಲ, ಬನ್ನಿ. ನಾನು ಊರಿಗೆ ಹೋಗಿ ಬರ್ತೀನಿ ಮಾವ. ಯಾಕಪ್ಪ, ಆಗ್ಲೇ ನಮ್ಮನೆ ಬೇಸರ ಆಗೋಯ್ತು? ಎಲ್ಲಾದ್ರೂ ಉಂಟೆ ಮಾವ, ಬೆಳದಿಂಗಳ ಅರಮನೆಯಲ್ಲಿ ಬೇಜಾರಾಗೋದುಂಟೆ. ಬೆಳದಿಂಗಳ ಅರಮನೆ ಮತ್ತೆ ಹುಣ್ಣಿಮೆ ಚಂದ್ರನ ಹಿಡಿದಿಟ್ಕೊಂಡು ಬಿಟ್ಟಿದ್ದೀರಲ್ಲ ಈ ನಿಮ್ಮ ಮನೆಯಲ್ಲಿ. ನಿಜ ಗೋಪಿ, ನಮ್ ಚಂದ್ರ ನಗನಗುತ್ತಾ ಮನೆ ತುಂಬಾ ಓಡಾಡ್ಕೊಂಡಿದ್ರೆ ಬೆಳದಿಂಗಳೇ ಮನೆ ತುಂಬಾ ತುಂಬದಾಗಿರುತ್ತೆ. ಇವತ್ತಲ್ಲ ನಾಳೆ ಅವಳನ್ನ ಗಂಡನ ಮನೆ ಕಳಿಸ್ಬೇಕು ಅಂತ ಅನ್ನೋದನ್ನ ನೆನೆಸ್ಕೊಂಡಾಗ ಹೃದಯನೇ ಹಾರೋಗುತ್ತಪ್ಪ. ಅದಕ್ಕೇನು ಯೋಚನೆ ಮಾವ, ಮನೆಯಲ್ಲೇನೇ ತಂದ್ರಾಯ್ತು, ಇಲ್ಲೇ ಬಿದ್ದಿರ್ತಾನೆ. ಅಂತ ಹುಡುಗ ಸಿಗ್ಬೇಕಲ್ಲಪ್ಪ. ಹುಡುಗ ತಾನೆ ಗೋಪು, ಬಸ್ ಟೈಮ್ ಆಯ್ತು. ಅಯ್ಯೋ ಹೌದಲ್ಲ ಮಾವ, ಹೋಗ್ಬಿಟ್ಟು ಬರ್ತೇನೆ ಮಾವ. ಹೋಗ್ಬಿಟ್ ಬಾ. ಏ ರಾಜಾ, ಕಾರ್ ತಗೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಅವ್ರು ಬಿಟ್ಟು ಬರ. ಬೇಡ ಮಾವ, ನಡ್ಕೊಂಡೆ ಹೋಗೋಣ. ಏನ್ ರಾಜಾ? ಓಕೆ, ಬರ್ತೀನಿ ಮಿಸ್ ಚಂದ್ರ, ಬರ್ತೀನಿ ಮಾವ. ಆಗಾಗ ಬರ್ತಾ ಇರೋ. ಬಾಯ್ ಬಾಯ್ ಮಿಸ್ ಚಂದ್ರ. ಡ್ಯಾಡಿ, ನಾನು ಅಲ್ಲಿವರೆಗೆ ಹೋಗ್ಬಿಟ್ಟು ಬರ್ಲ? ಹೋಗ್ಬಿಟ್ಟು ಬಾ. ರಾಜಾ ರಾಜಾ ಸ್ವಲ್ಪ ಹಿಡಿ. ತಾತ, ಓ ತಾತ, ಇದೇನು ಎಲ್ಲ ನೀವೇ ಹೊತ್ಕೊಂಡು ಹೋಗ್ತಾ ಇದ್ದೀರಲ್ಲ? ಏನ್ ಮಾಡ್ಲಪ್ಪ, ನನ್ ಸಹಾಯಕ್ಕೆ ಯಾರು ಬರ್ತಾರೆ? ಏನೋ, ಯಾವಾಗ ಬಂದ್ರಿ? ನಾನೇ, ಒಂದ್ ವಾರ ಆಯ್ತು. ಇದೇ ಊರಿಗೆ ಬಂದಿದ್ರಾ? ಬಂದ ಕೆಲಸ ಆಯ್ತಾ? ನಾನು ನಿಮ್ ಜೊತೆ ನಿಮ್ ಊರಿಗೆ ಹೊರಟಿದ್ದೀನಿ, ಹೋಗೋಣ ಬನ್ನಿ. ರಾಜಣ್ಣ, ಅವ್ರ ಗೋಪು ತಾತನ? ಅವನು ಕರೆಯೋದೆಲ್ಲ ನಿಜ ಆಗ್ಬಿಟ್ರೆ ಈ ಊರಲ್ಲಿ ಇರೋರೆಲ್ಲ ಅವನ ಅಜ್ಜಿ ತಾತಂದ್ರೆ, ಹೋಗಿ ಬರೋರೆಲ್ಲ ಅವನ ಅಣ್ಣ ತಂಗಿರೆ. ಕಂಡಕ್ಟರ್ ಸಾಹೇಬ್ರ, ಇದನ್ ಸ್ವಲ್ಪ ಮೇಲಕ್ ಹಾಕ್ಬಿಡೆ, ಹುಷಾರಾಗಿ. ಆಯ್ತಾಯ್ತು.
ನಮ್ ತಾತಂದಿದ್ದು ಆಯ್ತು. ಮೆತ್ಗೆ ಕೈಯಲ್ಲಾದ್ರೂ ಉಳ್ಕ ಬಿಟ್ಟಿತ್ತು. ತಾತ ನೀವ್ ಒಳಗೋಗಿ ಬಸ್ನಲ್ಲಿ ಕುತ್ಕೊಂಡ್ ಬಿಡಿ. ಸರಿ ಸರಿ, ನಾನೀಗ ಬಂದೆ. ಹಾಗೆ ಮುಗಿತೇನಪ್ಪ. ಬೇಡಮ್ಮ, ಅಳ್ಬೇಡಮ್ಮ, ಬೇಡಮ್ಮ. ಬಿಡೋ ಬಿಡೋ ರಾಜ, ಬಿಡೋ ನೋಡು ರಾಜ. ಬಿಟ್ಬಿಡು ರಾಜಣ್ಣ ಅವ್ರನ್ನ, ಅವ್ರಿಗೆ ಸುಮ್ಮನೆ ತೊಂದ್ರೆ. ಬಿಟ್ರೆ ಏನ್ ಮಾಡ್ತಾನೆ ಗೊತ್ತಾ ಇವನು? ಅಲ್ಲೊಂದು ಮಗು ಹೋಗ್ತಿದೆ ನೋಡೀಗ, ಬಸ್ ಮಿಸ್ ಆಗೋದನ್ನ ನೋಡದೆ ಅದನ್ನ ಸಮಾಧಾನ ಮಾಡ್ಕೊಂಡು ಕೂತ್ಕೋತಾನ ಅಲ್ವೇನ? ಹೋಗಲ್ಲ ರಾಜ, ಹೋಗಲ್ಲ. ಆಗ ಬಾ ದಾರಿಗೆ. ಓ ಬಸ್ ಹೊರಡ್ತು ರಾಜ, ನಾನು ಬರ್ತೀನಿ. ಮಿಸ್ ಚಂದ್ರ, ನಿಮ್ಮನ್ನು ಬಹಳ ಮಿಸ್ ಮಾಡ್ಕೋತೀನಿ ನಾನು. ಈ ಬಡವನ್ನು ಮರಿಬೇಡಿ. ಏ ಫೂಲ್, ವಾರಕ್ಕೆ ಒಂದು ಸಲ ಆದರೂ ನಿಮ್ಮ ಸಿಸ್ಟರ್ಗೆ ನನ್ನ ಮ್ಯಾಪ್ಸ. ಬರ್ತೀನಿ ಬರ್ತೀನಿ. ಹೋಗ್ತಾ ಇರೋ, ಬಂದ್ಬಿಡ್ತೀನಿ. ಸೀತಮ್ಮ ಬುದ್ಧಿ ಬಾಯಿಲಿ. ಈ ಕಾಗದನ ಯಾರಿಗೂ ಗೊತ್ತಾಗದ ಖಾತೆಯನ್ನು ಕೊಟ್ಬಿಡು. ಸರಿ ಬುದ್ಧಿ. ರಿಸಲ್ಟ್ ಬಂದಲೆ ಮುಂದೆ ಏನ್ ಮಾಡ್ಬೇಕು ಅಂತ ಇದೀಯಾ? ಫಾರಿನ್ಗೆ ಹೋಗಿ ಡಾಕ್ಟ್ರೇಟ್ ತಗೊಳ್ಳೋ ನೆಪದಲ್ಲಿ ನಾಲ್ಕು ದಿವಸ ಜಾಲಿಯಾಗಿ ಬಿಟ್ಟು ಬರೋಣ. ನೀನು ಬಂದ್ಬಿಡು ಚಂದ್ರ. ಅಯ್ಯೋ ನನಗ್ ಬೇಡಮ್ಮ, ನನ್ನ ಇಷ್ಟು ದಿವಸ ಇಲ್ಲಿ ಬಿಟ್ಟಿರೋದೆ ನಮ್ ಡ್ಯಾಡಿಗೆ ಎಷ್ಟೊಂದು ಕಷ್ಟವಾಗಿದೆ ಗೊತ್ತಾ? ಇನ್ನು ಫಾರಿನ್ ಅಂತಂದ್ರೆ ಅಯ್ಯೋ ಮಂಕಿ, ಇಷ್ಟು ಸೆಂಟಿಮೆಂಟಲ್ ಆಗ್ಬಿಟ್ರೆ ಹೇಗೆ? ಫಾರಿನ್ ಅಲ್ಲಿರೋ ಸುಖ ಇಲ್ಲಿ ಸಿಗುತ್ತೇನು? ಇಂದ್ರ, ನಮ್ಮ ಸುಖಕ್ಕೋಸ್ಕರ ತಂದೆ ತಾಯಿಗಳ ಸಂತೋಷನ ನಾವು ಮರಿಬಾರ್ದು ಗೊತ್ತಾ? ಸರಿಯಾಗಿ ಹೇಳಿದೆಮ್ಮ. ನಿನ್ ಜೊತೆಲೆ ನಾಲ್ಕು ದಿವಸ ನಮ್ ಇಂದ್ರ ಇದ್ರೆ ಪುಟ ಇಟ್ಟು ಚಿನ್ನದ ಹಾಗೆ ಆಗ್ಬಿಡ್ತಾಳೆ. ಅದು ಹೇಗಮ್ಮ ಸಾಧ್ಯ? ಈಗ್ಲೇ ಊರಿಗೆ ಹೋಗ್ಬೇಕು ಅಂತ ತುದಿಗಾಲ್ನ ನಿಂತಿದ್ದಾಳೆ. ನೀವಿಬ್ರು ಒಂದೇ ಮನೆಯಲ್ಲಂತೂ ಹುಟ್ಟಲಿಲ್ಲ, ಒಂದೇ ಮನೆ ಸೊಸೀರಾಗಾದ್ರೂ ಹೋದ್ರೆ ಹೀಗೆ ಜೊತೆಯಾಗಿರ್ಬೋದು. ಏನಂತೀಯ ಮತ್ತಿದ್ರ ಚಂದ್ರ? ಬಂದಿ ಅಣ್ಣ. ಬಾಪ ರಜಾ, ಮನೇಲೆಲ್ಲಾರು ಚೆನ್ನಾಗಿದಾರ್ ತಾನೆ? ನಿಮ್ ತಾಯಿ ನೋಡ್ಬೇಕು ಅನ್ಸುತ್ತೆ, ಖಂಡಿತ ಮುಂದಿನ ಸತಿ ಬರೋ ಕರ್ಕೊಂಡ್ಬರ್ಬೇಕು. ಮಣ್ಣ ಎಲ್ಲದಕ್ಕೂ ಕೋಲೆ ಬಸವನ್ ಹಾಗೆ ತಲೆ ಆಡ್ತಿದ್ದಾರಲ್ಲ, ಅದಕ್ಕೆ ತಲೆ ಹರಿ. ಸುಮ್ಮನೆ ಇಂದ್ರ, ನೀನ್ ಯಾವಾಗ ಬರ್ತೀಯ ನಮ್ಮ ಎಸ್ಟೇಟ್ಗೆ? ನಿಮ್ಮನ್ನ ಯಾವಾಗ ಕರೀತಾರೋ ಅವಾಗ. ಏನಂತೀಯಣ್ಣ ಈ ಆಫರ್ಗೆ? ಅದಕ್ಕೇನಂತೆ, ಯಾವಾಗ ಬೇಕಾದ್ರೂ ಬರ್ಬೋದು. ಹುಷಾರಾಗಿ ಪ್ರಾಮಿಸ್ ಮಾಡು ರಾಜಣ್ಣ, ಈಗ್ಲೇ ಕೂಸ್ ಮರಿ ಮಾಡಿ ಕರ್ಕೊಂಡು ಹೋಗು ಅಂದ್ಬಿಟ್ಟಾಳು. ಯಾವಾಗ ಬಂದೆ ಪರಾಜ? ಈಗ ತಾನೇ ಬಂದೆ ಸರ್. ಚೆನ್ನಾಗಿದ್ಯಾಪ? ಚೆನ್ನಾಗಿದ್ದೀನಿ ಸರ್. ನಾವಿನ್ನ ಹೊರಡ್ತೀವಿ ಅಂಕಲ್. ಯಾಕಮ್ಮ ಆಗ್ಲೇ ಹೊರಟ್ಬಿಟ್ರ? ಡ್ಯಾಡಿ ಕಾಯ್ತಿರ್ತಾರೆ. ಸರಿ, ಹಾಗಾದ್ರೆ ನಿಮ್ ಡ್ಯಾಡಿಗೆ ಹೇಳಪ್ಪ ನಾನು ಬಹಳ ಕೇಳಿದೆ ಅಂತ. ಬರ್ತೀವಿ. ಒಳ್ಳೇದಮ್ಮ, ಬರ್ತೀನಮ್ಮ, ಬರ್ತೀನಿ. ಬಾಯ್. ಗೋಪಿ, ನೀನ್ ಇತ್ತು ಅಂತಂದ್ರೆ ನನ್ಗೆ ಗೊತ್ತೋಗೋದೆ ಗೊತ್ತಾಗೋದಿಲ್ಲಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತಿ. ಬಂಡವಾಳ ತುಂಬಿರೋ ಆವತ್ತ ಹಾಕಿ ಮ್ಯಾಚ್ ನಲ್ಲಿ ಮಿಂಚಿನ ಹಾಗೆ ಓಡೋ ನಿನ್ನ ಕಾಲುಗಳು ನಿನ್ ಬಂಡವಾಳ ಅನ್ಲಿಲ್ಲ ನೀನು. ಇನ್ನೊಂದಿನ ಇಂಟರ್ಕೋಲಿಜಿಯೇಟ್ ಮ್ಯಾಚ್ ನಲ್ಲಿ ಪಾರವ್, ಪುಷ್ಪ, ಪದ್ಮ, ಪಂಕಜ, ಪ್ರಿಯಾ ಎಲ್ಲಾ ಹುಡುಗರ ಎದುರಿಗೆ ಗೋಪು ಅಟ್ರಾಕ್ಟಿವ್ ಆಗಿರೋ ನಿನ್ನ ಕಣ್ಗಳೇ ನಿನ್ ಬಂಡವಾಳ ಅನ್ಲಿಲ್ಲ ನೀನು. ಯಾಕೆ ಇವನು ಈಗ ಮಂಕ ಕುತ್ಕೊಂಡ್ಬಿಟ್ಟಲ್ಲ ಮಾವ? ನೀವೇನ್ ನೋಡ್ತೀರಿ, ನಿಮ್ಮನ್ನೆಲ್ಲ ಕೂಗಿದ್ದು ನಿಮ್ ತಂದೆಯವರನ್ನು ಕೂಗಿದ್ದು ಮಾವ ಅಂತ. ಮತ್ತೆ ಇಂಥ ಜಿರುಡಿ ನಾನು ಜನ್ಮದಲ್ಲೇ ತಿಂದಿಲ್ಲ. ನಿಮ್ಮ ಕೈ ಚಳಕಕ್ಕೆ ಗೋಲ್ಡ್ ಮೆಡಲ್ ಕೊಡ್ಬೇಕು ಅಲ್ವೇ ಮಾವ? ಕರೆಕ್ಟ್. ಯಾಕೆ ಮಿಸ್ ಮೆಚ್ ಬಿದ್ರಿ? ಅನ್ನದಲ್ಲಿ ಕಲ್ಲು ಸಿಕ್ಬಿಡ್ತು. ಅಕ್ಕಿನ ಅಷ್ಟು ಚೆನ್ನಾಗಿ ಮಾಡಿಸಿದ್ದೀನಿ, ಯಾರಿಗೂ ಸಿಗದಿರೋ ಕಲ್ಲು ನಿನಗೆ ಮಾತ್ರ ಹೇಗೆ ಸಿಕ್ತು ಚಂದ್ರ? ಡಬಾಯ್ತ ಡಬಾಯ್ರಿ ಏನ್ರಿ ಮಿಸ್?
ನಮ್ಮ ಅತ್ತೆ ಅಡಿಗೆ ಕೊಂಗ್ ಕೊಡ್ತೀರಾ? ಇದಕ್ಕಿಂತ ಅಚ್ಚಕಡ ನೀವು ಮಾಡ್ತೀರೇನ್? ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಯಾಕೆ ಸುಮ್ಮನೆ ಇರ್ಬೇಕು? ಗೋಪಿ ಎಷ್ಟು ತವಾಜಿಯಾಗಿ ಮಾತಾಡ್ತಾ ಇದ್ದಾನೆ, ಸ್ವಲ್ಪ ನೀನ್ ಮುಂದುವರ್ಸಪ್ಪ. ನಿಮ್ಮ ಮಾತು ನೀರ್ತಿನ ಮಾವ, ಮನೆಗೆ ಹಿರಿಯರೇ ಪರ್ಮಿಷನ್ ಕೊಟ್ಮೇಲೆ ಮುಗೀತು. ಡ್ಯಾಡಿ ನಂಗೆ ಹೊಟ್ಟೆ ತುಂಬಿಡ್ತಾವ. ಸುಳ್ಳು ಸುಳ್ಳು, ಹೊಟ್ಟೆ ತುಂಬಿದ್ರೆ ಈಗ ಓಡೋದಾಗತ್ತಾ?